ಹಲೋ ಯಾರ ಸರ್? ನಮಸ್ಕಾರ ಸರ್, ಹರೀಶ್ ಅಂತ. ಸದಾಶಿವನಗರ ಜಾನ್ವಿ ಮೆಡಿಕಲ್ ಸರ್ ಕೆಲಸ ಮಾಡ್ತೀನಿ. ನಂದು ಗುರಿ ಇದೆ, ಅದೊಂದು ಹೇಳ್ಬೇಕು ನಿಮ್ಗೆ. ಏನ್ ಹೇಳು? ಏನಿಲ್ಲ, ನನ್ನ ಜೀವನದಲ್ಲಿ ನಾಲ್ಕು ಗುರಿ ಇದೆ. ಅದು ಒಂದು ವೃದ್ಧಾಶ್ರಮ ಕಟ್ಬೇಕು, ಒಂದ್ ಅನಾಥಾಶ್ರಮ ಕಟ್ಬೇಕು, ಒಂದು ಆಂಬ್ಯುಲೆನ್ಸ್, ಒಂದು ಡೆಡ್ ಬಾಡಿ ವ್ಯಾನ್ ಇಡ್ಬೇಕು ಅಂತ ಅನ್ಕೊಂಡು. ತುಂಬಾ ಆಸೆ ಇದೆ, ಆಸೆ ಅನ್ನಿಸ್ತಿದ್ದು ಅದ್ ನನ್ನ ಜೀವನದ ಗುರಿ. ನಮ್ಮ ಅಪ್ಪ ಅಮ್ಮ ಬಿಟ್ಟು ಹೇಯ್, 100% ನೀನು ಸಾಧಿಸ್ತೀಯ. ಥ್ಯಾಂಕ್ ಯು ಸರ್. ಅಪ್ಪ ಅಮ್ಮನ ಬಿಟ್ಟು ನಾನು ಇನ್ಯಾರಿಗೂ ವಿಷಯ ಹೇಳಿಲ್ಲ. ನನಗೆ ನನಗೆ ನೀವು ಹೆಂಗ್ ಪರಿಚಯ ಆದ್ರಿ ಅಂದ್ರೆ, ನಮ್ಮ ಅಂಗಡಿನ ಒಬ್ಬ ನವೀನ್ ಅಂತ ಕೆಲಸ ಮಾಡ್ತಾನೆ, ನನ್ನ ಕೊಲೀಗು. ಅವನು ತುಂಬಾನೇ ಇಷ್ಟಪಡ್ತಾನೆ ನಿಮ್ನ. ಹೋಟೆಲ್ ನವೀನ್, ನವೀನ್ ನವೀನ್ ಅನ್ನೋನು ನನ್ನ ಜೊತೆ ಕೆಲಸ ಮಾಡ್ತಾನೆ. ಅವನಿಂದ ನನ್ಗೆ ನಿಮ್ ಪರಿಚಯ ಆಗಿದ್ದು. ನಾನು ಬ್ಯಾರೋ. ನೀವ್ ಯಾರು ಇಷ್ಟಪಡ್ಬೇಡಿ, ಇವನ್ನ ಬಿಟ್ಬಿಟ್ರ ದಯವಿಟ್ಟು. ಯಾಕೆ ಗೊತ್ತಾ, ಏ ನಿನಗೆ ನೀನು ಹೆಂಗೆ ಸಮಾಜ ಸುಧಾರಣೆ ಮಾಡ್ಬೇಕು ಅಂತಿದ್ಯೋ, ನೀನು ಎಲ್ಲಾ ಸಕ್ಸಸ್ ಆಗ್ಬಿಡ್ತೀಯ. ನೀನು ಏನ್ ಮಾಡ್ಬೇಕು ಅಂತಿದೀಯ? ಅನಾಥ ಆಶ್ರಮ ಮಾಡ್ಬೇಕು ಅಂತಿದೀಯ ಅಲ್ವಾ? ಅದಕ್ಕೆ ಕತ್ತೆ ಕೇಳ ಇಲ್ಲಿ ಕತ್ತೆ ಹೇಳಿ ಸರ್. ನೀನು ವೃದ್ಧಾಶ್ರಮ ಮಾಡ್ಬೇಕು ಅಂತಿದೀಯ. ಹೌದು. ನಿನ್ನ ಗುರಿ ಏನು? ನಿನ್ನ ಗುರಿ ಏನು ಅಂದ್ರೆ, ನಿನ್ನ ವೃದ್ಧಾಶ್ರಮದಲ್ಲಿ ಬಂದು ವೃದ್ಧರು ಸೇರ್ಕೋಬೇಕು, ನಿನ್ನ ಆಶ್ರಮದಲ್ಲಿ ಬಂದು ಅನಾಥರು ಸೇರ್ಕೋಬೇಕು ಅಂತ. ವೃದ್ಧರು ಮತ್ತೆ ಅನಾಥರು ಹೆಂಗಾಗ್ತಾರೆ ಅನಾಥರು ಹೇಳು. ಯಾಕೆಂದ್ರೆ ಜನ ಪಾಪಿಗಳು, ಹೆಣ್ಣು ನಿಂದನೆ ಮಾಡಿ ಅತ್ಯಾಚಾರಗಳು ಮಾಡಿ ಅನಾಥವಾದ ಮಕ್ಕಳು ಪಾಪ ಸಮಾಜಕ್ಕೆ ಬರುತ್ತೆ. ಹೌದು, ಅವ್ರನ್ನ ನೀನ್ ಸಾಕ್ಬೇಕು ಅಂತ. ಇದು ಒಳ್ಳೇದು, ತುಂಬಾ ಒಳ್ಳೇದು, ನಿನ್ ಕೆಲಸ ನೀನ್ ಮಾಡು. ಆದ್ರೆ ಜನ ಅವ್ರ ತಂದೆ ತಾಯಿಗಳನ್ನ ಸಾಕದೆ ಬೀದಿಗೆ ತಳ್ಳಿಬಿಟ್ರೆ ಅವ್ರನ್ನ ನೀನ್ ಸಾಕ್ಬೇಕು ಅಂತ ನಿನ್ ಅರ್ಥ ಅಲ್ವಾ? ಅಹೋರಾತ್ರ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ನಿನಗ್ ಕೆಲಸ ಕೊಡಿಸಬಾರದು ಅಂತ ಟ್ರೈ ಮಾಡ್ತಾ ಇದ್ದಾನೆ. ನನಗೂ ನಿನಗೂ ಆಗ್ ಬರಲ್ಲ. ನೀನು ನನ್ನ ಶತ್ರು. ಏನು ಅಂದ್ರೆ, ನಾನು ನಿನ್ನ ಶತ್ರು, ನೀನ್ ನನ್ನ ಶತ್ರು ಅಲ್ಲ. ನೀನ್ ನಿನ್ನ ನಾನು ಇಷ್ಟಪಡ್ತೀನಿ, ನೀನ್ ನನ್ನನ್ನು ಇಷ್ಟಪಡೋದಿಲ್ಲ. ಯಾಕೆ ಹೇಳು? ನಾನು ಹೆಣ್ಣ ನಿಂದನೆಗಳನ್ನ ನಿಲ್ಲಿಸಿ ಅತ್ಯಾಚಾರವಿಲ್ಲದ ಭಾರತ ಮಾಡಕ್ ಹೊರಟಿದ್ದೀನಿ. ಆವಾಗ ಆವಾಗ ನಿನಗೆ ಅನಾಥರೇ ಸಿಗೋದಿಲ್ಲ, ಅನಾಥಾಶ್ರಮ ನೊಣ ಹೊಡಿಯತ್ತೆ. ಇನ್ನೊಂದು ಮಾಡಕ್ ಹೊರಟಿದೀನಿ ನಾನು, ಕೇಳಿಲ್ಲ ಜನಗಳಿಗೆ ಬುದ್ಧಿ ಹೇಳಿ ತಂದೆ ತಾಯಿಗಳನ್ನ ಬೀದಿಗೆ ಬಿಡ್ಬೇಡ್ರೋ ಅಂತ ಹೇಳಕ್ ಹೊರಟಿದೀನಿ. ಅವಾಗ ನಿನಗೆ ವೃದ್ಧಾಶ್ರಮಕ್ಕೆ ವೃದ್ಧರು ಸಿಗೋದಿಲ್ಲ. ಅವಾಗ ನೀನ್ ಎಗರ್ಲಾಡ್ಬೇಕು, ನೀನ್ ಅಷ್ಟೆಲ್ಲ ಖರ್ಚು ಮಾಡಿ ಏನ್ ಮಾಡ್ತೀಯ ಅವಾಗ? ಅವಾಗ ನೀನ್ ಅಹೋರಾತ್ರನ್ನ ದ್ವೇಷಕ್ಕೆ ಶುರು ಮಾಡ್ತೀಯ. ಇವನಿಂದ ನನಗೆ ಅನಾಥರು ಇಲ್ಲ, ನನ್ನ ಆಶ್ರಮದಲ್ಲಿ ವೃದ್ಧರು ಇಲ್ಲ ಅಂತ. ನಾನ್ ಆ ಕೆಲ್ಸ ಮಾಡಕ್ ಹೊರಟಿದೀನಿ. ನೀನ್ ಈ ಕೆಲ್ಸ, ನಿನ್ ಕೆಲ್ಸ ನೀನ್ ಮಾಡು, ನನ್ ಕೆಲ್ಸ ನಾ ಮಾಡ್ತೀನಿ. ಆದ್ರೆ ನೀವು ಹುಡುಗರು ಅಟ್ಲೀಸ್ಟ್, ಏ ಈ ಹೆಣ್ಣ ನಿಂದಕರನ್ನ ಪ್ರತಿನಿಂದಿಸಿದೆ, ಅವ್ರ ಮನೆ ಹೆಣ್ಣುಗಳನ್ನ ರಕ್ಷಣೆ ಮಾಡೋ ಉದ್ದೇಶದಿಂದ ಹೆಣ್ಣ ನಿಂದಕ ಅಂತ ಕರೆಯಕ್ ಶುರು ಮಾಡ್ರು ಸಮಾಜದಲ್ಲಿ. ಅಲ್ಲಿ ಇವರೆಲ್ಲ ನಿನ್ನ ಅನಾಥಾಶ್ರಮ ಬೇಕಾಗೇ ಇಲ್ಲ ತಂದೆ ನಮ್ಗೆ, ನಿನ್ನ ವೃದ್ಧಾಶ್ರಮ ಬೇಕಾಗೇ ಇಲ್ಲ ತಂದೆ ನಮ್ಗೆ. ನಾನ್ ಸಾಲ ಮಾಡೋದು ಬಿಡಿಸೋ ಹೊರಟಿದೀನಿ, ಯಾಕೆಂದ್ರೆ ತಂದೆ ತಾಯಿಗೆ ಔಷಧಿ ತಂದು ಕೊಡ್ಲಿ ಅಂತ ಬಡ್ಡಿ ದುಡ್ಡಲ್ಲಿ. ನನ್ನ ಅದೃಷ್ಟ ಹೇಳ್ತೀನಿ ಕೇಳಿ, ನನ್ನ ಅದೃಷ್ಟ ಯಾರ ಹತ್ರ ಕೈ ಚಾಚಲ್ಲ. ಅಷ್ಟು ಹೊಟ್ಟೆ ಹಚ್ಕೊಂಡಿದ್ರು ನೀನ್ ಒಳ್ಳೆಯವನ್ನ, ನಿನ್ನ ಕೆಟ್ಟವನ್ ಅನ್ಲಿಲ್ಲ. ನಾನ್ ಹೇಳೋದು, ನೀನ್ ಅನಾಥ ಆಶ್ರಮ ವೃದ್ಧಾಶ್ರಮ ಮಾಡಕ್ ಹೊರಟಿದ್ಯಲ್ಲ, ನಿನ್ನ ಕೆಲ್ಸ ನಾನು ಹಾಗೆ ಆಗತ್ತೆ, ಅದು ಪ್ರಕೃತಿ. ಆದ್ರೆ ನಿನ್ ಕೆಲ್ಸ ಆಗದ ಹಾಗೆ ನಾನು ಹೋರಾಡ್ತಾ ಇದ್ದೀನಿ. ಏನಂದ್ರೆ, ನಿನಗೆ ಅನಾಥರು ಸಿಗದಂಗ್ ಮಾಡ್ತೀನ, ನಿನಗೆ ವೃದ್ಧರು ಸಿಗದಂಗ್ ಮಾಡ್ತೀನ. ಚಾಲೆಂಜ್ ಇದು ಅವ್ರ ಹತ್ರಂದು. ಓಕೆ ಸರ್, ನಾನಷ್ಟು ಖುಷಿ ಪಡೋ ವ್ಯಕ್ತಿ ಪ್ರಪಂಚ. ಏನ ಖುಷಿ ಪಡ್ತೀಯ? ನೀನ್ ವೃದ್ಧಾಶ್ರಮ ಅವಾಗ ಏನು ಹರಾಜ್ ಹಾಕೋತೀಯ? ರಿಯಲ್ ಎಸ್ಟೇಟ್ ಅಲ್ಲಿ ಮಾಡ್ತೀಯ ಸರ್? ಬೇಡ ನನ್ಗದು. ಏನ್ ಮಾಡ್ತೀವಿ? ನನ್ಗಿಂತ ಮುಂಚೆನೆ ನೀವು ಇಷ್ಟೊಂದು ಎಫರ್ಟ್ ಹಾಕ್ತಾ ಇದ್ರ, ಪ್ರಯತ್ನ ಪಡ್ತೀರ ಅಂದ್ರೆ ಸರ್, ನನ್ಗೆ ಅನಾಥಾಶ್ರಮ ಕಟ್ಟುವಂತ ಇದು ಆಗ್ಲಿ, ವೃದ್ಧಾಶ್ರಮ ಬರ್ಲಿ, ನಿನ್ನ ಇಚ್ಛೆ ನೆರವೇರೋದಿಲ್ವಲ್ಲ ಅವಾಗ ನಿನ್ಗೆ ಅವ್ರ ಹತ್ರ ಶತ್ರು. ಸರ್, ನನ್ಗೆ ಪ್ರಪಂಚದಲ್ಲಿ ಯಾರು ಯಾವ ಮಕ್ಕಳನ್ನ ತಂದೆ ತಾನೆ ಹೊರಗಡೆ ಹಾಕ್ಬಾರ್ದು ಸರ್? ಅದನ್ನೇ ಮಾಡ ನೀನು, ಅದನ್ನ ಮಾಡ ಹೊರಟಿದೀವಿ ನಾವು. ಯಾರದು ನಿನ್ ತಂದೆ ತಾಯಿನ ಹೊರಗೆ ಹಾಕಿದ್ಯಾ ಅಂತ ಕೇಳು. ಸುಪ್ರೀಂ ಕೋರ್ಟ್ ಇವಾಗ ಏನ್ ಹೇಳಿದೆ ಗೊತ್ತಾ? ಸೊಸೆ ಅತ್ತೆನ್ ನೋಡ್ಕೊಳ್ದೆ ಇದ್ರೆ ಡೈವರ್ಸ್ ಕೊಡ್ಬೋದು ಅಂತ ಹೊಸ ರೂಲ್ ಮಾಡ್ಬಿಟ್ಟಿದೆ. ನಿನ್ಗೆ ನೋಡ್ಕೊಳ್ಳೇಬೇಕು ಕಂಪಲ್ಸರಿ ಸೊಸೆ ಅಂದ್ರೆ ಎಲ್ಲರಿಗೂ. ನೀನು ನಾಳೆ ಸೊಸೆ ಆಗ್ತೀಯ, ಅತ್ತೆ ಆಗ್ತೀಯ ನೀನು. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ ಹೇಳುತ್ತೆ ಹೆಣ್ಣು ಮಕ್ಕಳು ಕೂಡ ತಂದೆ ತಾಯಿ, ನಿನ್ನ ಹೆಂಡತಿ ತಂದೆ ತಾಯಿನ ಕೂಡ ನೀನ್ ಸಾಕ್ಬೇಕು ಅನ್ನತ್ತೆ. ಏನಿದು ಹೆಣ್ಣು ಗಂಡಿಗೆ ಆಸ್ತಿಯಲ್ಲಿ ಭಾಗ ಇರ್ಬೇಕಾದ್ರೆ ತಂದೆ ತಾಯಿಲಿ ಯಾಕೆ ಭಾಗ ಇಲ್ಲ? ಯಾಕೆ ವೃದ್ಧಾಶ್ರಮಗಳು?
ವೃದ್ಧಾಶ್ರಮಗಳು ಯಾಕೆ, ಅವರೇ ವೃದ್ಧರು ಸಂಜೆ ಹೊತ್ತು ಸೇರೋದಕ್ಕೆ ನಾವು ಒಂದು ಹಾಲ್ ಮಾಡ್ಕೊಡೋಣ, ಎಲ್ಲಾರು ಬಂದು ಅವ್ರ ಪಾಪ ಅವ್ರಿಗೆ ಜೊತೆಯಲ್ಲಿ ಇರೋರಕ್ಕೆ ಪಾರ್ಕ್ಗಳು ಡೆವಲಪ್ ಮಾಡೋಣ, ಪಾರ್ಕ್ಗಳಲ್ಲಿ ಕೂತ್ಕೋತಾರೆ, ಎಲ್ಲ ಮಾಡೋಣ. ನೀನು ಬಡವ್ರಿಗೆ ಹೆಲ್ಪ್ ಮಾಡು ನೀನು, ನಾನು ಹೇಳಿದ್ದು ಅದನ್ನ ನೀವ್ಯಾರು ಅರ್ಥ ಮಾಡ್ಕೋತಿಲ್ಲ. ಯಾಕೆ ಹೆಣ್ಣನಿಂದನೇ ನಿಲ್ಲಿಸ್ತಾ ಇದ್ದೇನೆ ಅಹೋರಾತ್ರ ಅಂದ್ರೆ, ಈ ರೀತಿ ಅನಾಥರು ಬರುವುದನ್ನ ನಿಲ್ಲಿಸಲು. ತಂದೆ ತಾಯಿಗಳು ಸಾಲದಿಂದ ಸೂಸೈಡ್ ಮಾಡ್ಕೊಂಡ್ರೆ ಮಕ್ಳು ಅನಾಥರ ಆಗ್ತಾರೆ. ತಂದೆ ತಾಯಿಗಳು ಸಾಲದಿಂದ ಸೂಸೈಡ್ ಮಾಡ್ಕೊಂಡ್ರೆ ಮಕ್ಳು ಅನಾಥರ ಆಗ್ತಾರೆ, ಅವಾಗ ನೀನ್ ಅನಾಥಾಶ್ರಮ ತುಂಬತ್ತೆ. ಮತ್ತೆ ತಂದೆ ತಾಯಿಗಳು ಜೂಜಾಡ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ರೆ ಮಕ್ಳು ಅನಾಥರ ಆಗ್ತಾರೆ. ಅದಕ್ಕೆ ಆ ಜೂಜಾಡಿಗನನ್ನ, ಏ ಚಟನಟನೆ, ನಾಚಿಕೆ ಇಲ್ಲದವನೇ, ಜೂಜು ನಿಲ್ಲಿಸು ಅಂತ ಹೇಳಿದ್ದು. ಅದಕ್ಕೆ ಅವ್ರ ಅನುಯಾಯಿಗಳು ಹೆಣ್ಣ ನಿಂದನೆ ಮಾಡ್ತಾ ಇದಾರೆ. ಹೆಣ್ಣ ನಿಂದನೆ ಸಂತರು ಸಹಿಸ್ಕೊಂಡ್ಬಿಡ್ತಾರೆ, ಆದ್ರೆ ಜನ ಸಹಿಸ್ಕೊಳ್ಳಲ್ಲ. ಸಹಿಸ್ಕೊಳ್ಳಲ್ಲದೆ ಇರೋ ಮುಗ್ಧವಾದ ಜನನನ್ನ ಹೆಣ್ಣ ನಿಂದನೆಯಿಂದ ರಕ್ಷಿಸಲು ಅವ್ರನ್ನೆಲ್ಲ ಇವಾಗ ರೋಡ್ಗೆ ತರ್ತಾ ಇದ್ದೀನಿ. ಇದು ನಾವು ಮಾಡ್ತಾ ಇರೋದು ಸ್ತ್ರೀ ರಕ್ಷಾದವರು. ಇವುಗಳಲ್ಲಿ ನೀವು ಒಳ್ಳೆ ಆಸಕ್ತಿ ತೋರಿದ್ರೆ ನಿನಗೇನ ಕೊಬೇಕು ಅನಾಥಾಶ್ರಮ? ನೀನೆ ಅನಾಥಾಶ್ರಮ ಮತ್ತೆ ವೃದ್ಧಾಶ್ರಮ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಇನ್ನಷ್ಟು ನಾವು ಅನಾಥರ ವೃದ್ಧರನ್ನ ಪ್ರೋತ್ಸಾಹ ಅಂದ್ರೆ ಪ್ರೋತ್ಸಾಹ ನೀನು ಮಾಡ್ಬೇಕು. ನಿನ್ ಕೆಲ್ಸ ಇಷ್ಟರವರೆಗೂ ಆಗಿರೋ ಅನಾಥರು ಮತ್ತೆ ವೃದ್ಧರನ್ನ ಕಾಪಾಡ್ಲೇಬೇಕು ನೀನು. ಆದ್ರೆ ಮುಂದೆ ನಾವು ಬರದಂಗೆ ಮೂಲ ಕೊಡಿಯೋಣ, ಮೂಲ ಕೊಡಿಯೋಣ. ಖಂಡಿತ ಸರ್, ನಿಮ್ ಕೆಲ್ಸಕ್ಕೆ ನಿಮ್ ಪ್ರಯತ್ನಕ್ಕೆ ನನ್ ಸಹಕಾರ. ಸಂವಿಧಾನ ಇದೆಯಲ್ಲೇನೋ ನಮ್ ಸಂವಿಧಾನ, ಸಂವಿಧಾನದಲ್ಲಿ ಅಹೋರಾತ್ರ ಮಾಡ್ತಾ ಇರೋ ಪ್ರತಿಯೊಂದು ಕೆಲ್ಸನೂ ಇದೆ. ನೀವು ಹೆಣ್ಣ ನಿಂದನೆ ಮಾಡಿದ್ರೆ 7-7 ವರ್ಷದವರೆಗೂ ಸಜೆ ಪಡಿಬೋದು. ಆದ್ರೆ ಯಾ ಸಂವಿಧಾನನ ಯಾರು ಉಪಯೋಗಿಸ್ಕೊಳ್ಳದೆ ನಮ್ಮ ದೇಶ, ಅದಕ್ಕೆ ನಮ್ಮ ನಮ್ಮ ಸಂವಿಧಾನದ ಶಿಲ್ಪಿ ಮಹಾಪುರುಷ ದೇವಮಾನವ ಮಾಡಿರೋ ಸಂವಿಧಾನದಲ್ಲಿ ಸರಿಯಾಗಿ ಬಳಸ್ಕೊಂಡ್ರೆ ನಿನಗೆ ವೃದ್ಧಾಶ್ರಮನೂ ಮಾಡ್ಬೇಕಾಗಿಲ್ಲ, ಅನಾಥಾಶ್ರಮನೂ ಮಾಡ್ಬೇಕಾಗಿಲ್ಲ. ಅಷ್ಟು ಚೆನ್ನಾಗಿದೆ ನಮ್ ಸಂವಿಧಾನ. ಎಷ್ಟ್ ಚೆನ್ನಾಗಿದ್ಯೋ ಈ ಮಾತುಕತೆನ ಹಾಕೋಣ ಇರೋ. ಎಷ್ಟ್ ಚೆನ್ನಾಗಿ ಮಾತಾಡಿದ್ಯಾ ನೀನು ದೇವರು. ಖಂಡಿತ ಸರ್, ನೋಡಿ ನನಗೆ 40 ವರ್ಷ ಆಯ್ತಾ. ನಾನು ನಿಮ್ಮ ಹತ್ರ ನಿಜ ಹೇಳ್ಬಿಡ್ತೀನಿ, ನಿನಗೆ 52 ವರ್ಷದಲ್ಲಿ ನಿನ್ನ ಆಸೆಗಳೆಲ್ಲ ನೆರವೇರುತ್ತೆ. ನೀನು ಸಾಲವಿಲ್ಲದೆ ಒಬ್ಬರ ಹತ್ರ ಕೈ ಚಾಚದೆ ಮಾಡ್ತೀಯ ಆಯ್ತಾ ಸರ್. ನಿಮ್ ಬಾಯಾರಿಕೆಯಿಂದ ಹಂಗ ಆಗ್ಬಿಟ್ರೆ ಸರ್, ನಾನು ಬದುಕಿದ್ದು ನನ್ನ ಜೀವನ ಪಡೆದಿದ್ಕು, ಮನುಷ್ಯನ ಜನ್ಮ ಅಂತ ಪಡೆದಿದ್ಕು ನನ್ಗೆ ಒಂದು ಸಾರ್ಥಕತೆ. ಆಯ್ತು, ಫೋನ್ ಇಡು, ಫೋನ್ ಇಡು, ನನಗೆ ಟೈಮ್ ಇಲ್ಲ. ಸರಿ ಸರ್, ಥ್ಯಾಂಕ್ ಯು ಸರ್.